ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಗೊತ್ತಿಲ್ಲ ಸಿ. ಅದು ಒಂದಿಷ್ಟು ಜನ ವಿಷನರೀಸ್ ಸೇರ್ಕೊಂಡಾಗ ಆಗುವಂಥದ್ದು ಅಥವಾ ನಿಮಗೆ ಅದಾಗ ಅದೇ ಘಟಿಸೋವಂಥದ್ದು ಮೋಸ್ಟ್ಲಿ. ಅದು ಪ್ಯಾನ್ ಇಂಡಿಯಾ ಅಂತ ಪ್ಲ್ಯಾನ್ ಮಾಡ್ಬಿಟ್ಟು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಬಜೆಟ್ ಇನ್ನೊಂದು ಮತ್ತೊಂದು ಎಲ್ಲ ಹಂತ ಹಂತವಾಗಿಯೇ ಮುಂದಕ್ಕೆ ಹೋಗಬೇಕಾಗತ್ತೆ. ಇವಾಗ ನನ್ನ ಬಡವರಾಸ್ಕಲ್ ಬಿಸ್ನೆಸ್ ಬೇರೆ ಆದರೆ ಹೆಡ್ ಬುಷ್ ಬಿಸ್ನೆಸ್ ಬೇರೆ, ಹೊಯ್ಸಳ ಬಿಸ್ನೆಸ್ ಬೇರೆ. ಸೊ ಹಾಗೆ ಒಂದೊಂದೇ ಸ್ಟೇಜ್ ಬೈ ಸ್ಟೇಜ್ ಬೆಳೀತಾ ಹೋಗಬೇಕಾಗತ್ತೆ. ಸಡನ್ನಾಗಿ ನನ್ನನ್ನು ಹಂಗೆ ಅಥವಾ ನನ್ನ ಸಿನಿಮಾಗಳನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಇವಾಗ ಆಡಿಯನ್ಸ್ದು ಒಂಥರ ಮೈಂಡ್ ಸೆಟ್ ಹಂಗೆ ಆಗಿದೆ ಅಂದರೆ ಎಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾ ರೇಂಜ್ಗೆ ಇರಬೇಕು ಅನ್ನೋ ಥರ ನೋಡ್ತಾರೆ. ಬಟ್ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡೋಕ್ಕಾಗಲ್ಲ, ಅದನ್ನೇ ಏಮ್ ಮಾಡೋಕ್ಕಾಗಲ್ಲ, ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ಇದು ವ್ಯಾಪಾರ, ಯಾರ್ಯಾರ್ದು ಎಷ್ಟೆಷ್ಟು ಮಾರ್ಕೆಟ್ ಇರುತ್ತೆ ಅದು ನೋಡ್ಕೊಂಡು ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಅದು ಸಿನಿಮಾದಿಂದ ಸಿನಿಮಾಗೆ ಬೆಳೀತಾ ಹೋಗುತ್ತೆ. ನಾನು ಆ ವಿಷಯದಲ್ಲಿ ತುಂಬ ಕ್ಲಿಯರಾಗಿ ಮೊದಲಿಂದನೂ ಬಂದಿದ್ದೀನಿ. ನನ್ನ ಸಿನಿಮಾ ಯಾವುದು ಹಿಟ್ ಅಂದರೆ ಹಿಟ್ ಅಂತ ಅದನ್ನು ಸೆಲೆಬ್ರೇಟ್ ಮಾಡ್ತೀನಿ, ಯಾವುದು ವರ್ಕ್ ಆಗಲಿಲ್ಲ ಅಂದರೆ ವರ್ಕ್ ಆಗಲಿಲ್ಲ ಅಷ್ಟೇ. ನಾನು ಐ ಮೂವ್ ಆನ್ ಟು ನೆಕ್ಸ್ಟ್ ಇದಕ್ಕೆ. ಸೊ ಇವಾಗ ಸಡನ್ನಾಗಿ ಒಂದಿಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಯಿತು ಅಂದ ತಕ್ಷಣ ನಾನು ಇಮಿಡಿಯೇಟಾಗಿ ನಾನು ಪ್ಯಾನ್ ಇಂಡಿಯಾ ಇರೋ ಆಗ್ಬಿಡ್ಬೇಕು, ನಾನು ಇಮಿಡಿಯೇಟಾಗಿ ನನ್ನ ಸಿನಿಮಾ 300 ಕೋಟಿ 400 ಕೋಟಿ ಮಾಡ್ಬೇಕು ಅಂದರೆ ಐ ಥಿಂಕ್ ನಾನು ಸ್ಟುಪಿಡ್ ಅನಿಸ್ತೀನಿ. ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಸ್ಟುಪಿಡಿಟಿ ಆಗುತ್ತೆ. ವೆರಿ ಸ್ಪೇಸ್ ಅಂದರೆ ಎಲ್ಲರೂ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಭಿಮಾನಿಗಳು ಕೂಡ ಹೇಳ್ತಾರೆ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಬಿಡೋಣ ಅಂತ. ಅಷ್ಟು ಈಸಿ ಅಲ್ಲ ಪ್ಯಾನ್ ಇಂಡಿಯಾ ಆಗುತ್ತೆ. ಅದಕ್ಕೆ ಪ್ರೊಡಕ್ಷನ್ ಹೌಸ್ಗೊಂದು ವಿಷನ್ ಬೇಕಾಗುತ್ತೆ, ನಿರ್ದೇಶಕಂಗೊಂದು ವಿಷನ್ ಬೇಕಾಗುತ್ತೆ, ಅದ್ರ ಜೊತೆಗೆ ನಾವು ಕೆಲಸ ಮಾಡಿದಾಗ ಆಗುತ್ತೆ. ಸೊ ನಾವಾಗ ನಾವೇ ನಿರ್ದೇಶನ ಮಾಡ್ಕೊಳ್ಳೋಂಗು ಇಲ್ಲ. ನಾವು ನಟರು, ನಾವು ಒಳ್ಳೊಳ್ಳೆ ನಿರ್ದೇಶಕರಿಗೆ ಮೇಲೆ ಡಿಪೆಂಡ್ ಆಗಬೇಕು, ನಿರ್ಮಾಪಕರ ಮೇಲೆ ಡಿಪೆಂಡ್ ಆಗಬೇಕು. ಸೊ ಅದಾಗದೇ ಯಾವತ್ತಾದ್ರೂ ಆದಾಗ ಆಗಿರ್ಬೋದು, ಅಲ್ಲಿವರೆಗೂ ಅದೇ ಅದು ಐ ಥಿಂಕ್ ಅದು ಅದಾಗದೇ ಆಗಬೇಕು. ಇಟ್ ಟೇಕ್ಸ್ ಟೈಮ್. ಇಲ್ಲಾಂದ್ರೆ ಹೇಳ್ತಾ ಇದೆಯಲ್ಲ, ಕನ್ನಡ ಚೆನ್ನಾಗಿದೆ, ತೆಲುಗಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಬ್ಬೊಬ್ರದ್ದು ಒಂದೊಂದು ದಾರಿ ಇರುತ್ತಲ್ಲ ರೀಚ್ ಆಗೋಕ್ಕೆ. ಈಗ ಇದೇ ಬಿಫೋರ್ ಟಗರು ನಾನು ಯೋಚನೆ ಮಾಡ್ತಾ ಇದ್ದೆ, ಅಯ್ಯೋ ಏನಪ್ಪ ಏನು ಇಲ್ಲೇನೂ ಆಗ್ತಾ ಇಲ್ಲ, ತೆಲುಗು ತಮಿಳಲ್ಲಿ ಎಲ್ಲರೂ ವಿಲನಾಗಿ ಟ್ರೈ ಮಾಡ್ಬೋದಾ ಏನು ಇರ್ತ ಅಂತೆಲ್ಲ. ಇವತ್ತು ಅವರು ಎಲ್ಲ ಭಾಷೆಯಿಂದನೂ ಕರೆದ್ರು ನನಗೆ ಎಲ್ಲ ಪಾತ್ರಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಲಾಸ್ಟ್ ಇಯರ್ವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದೆ. ಬೇಕಂದ್ರೆ ಒಂದು ಫಸ್ಟ್ ಲಾಕ್ಡೌನಲ್ಲಿ ಸಿಗಾಕೊಂಡಿದ್ದು ಒಂದು ಫೈನಾನ್ಷಿಯಲ್ ಇದೆಯಲ್ಲ, ಬಡವರಾಸ್ಕಲ್ ಪ್ರೊಡಕ್ಷನ್ನು ಈ ಕಡೆ ಹೆಡ್ ಬೂಸ್ಟ್ ಪ್ರೊಡಕ್ಷನ್ ಅದು ಇದೆಲ್ಲ. ಸೊ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಹೋಗಿ ವರ್ಕ್ ಮಾಡ್ಕೊಂಬಂದೆ. ಬಟ್ ಇವಾಗ ನಾನು ಕೂಡ ತುಂಬ ನಿಧಾನ ಆಗಿದ್ದೀನಿ. ನನಗೆ ಮಾಡಬೇಕು ಅಂತ ಅನಿಸಿದ ಪ್ರಾಜೆಕ್ಟ್ಗಳಷ್ಟೇ ಮಾಡ್ತೀನಿ, ಒಳ್ಳೆ ಅಸೋಸಿಯೇಷನ್ಸ್ ಇದ್ರೆ ಅಷ್ಟೇ ಮಾಡ್ತೀನಿ. ನಿಧಾನಕ್ಕೆ ಒಂದೊಂದೇ ಭಾಷೆಯಲ್ಲಿ ಮಾಡಿಕೊಂಡು ರೀಚ್ ಆಗ್ಬೋದು. ಸೊ ಯಾರ ಜರಿನೂ ಯಾರ ಜೊತೆನೂ ಕಂಪೇರ್ ಮಾಡೋಕ್ಕಾಗಲ್ಲ. ಯಾರೋ ಏನೋ ಒಂದು ತಕ್ಷಣ ಹಿಂಗೆ ಆದ ತಕ್ಷಣ ನಾವು ಹಂಗೆ ಆಗಬೇಕು ಅಂತ ಯೋಚನೆ ಮಾಡೋದೇ ನನಗೇನು ಇದನ್ಸಲ್ಲ. ಐ ಹ್ಯಾವ್ ಮೈ ಪೀಪಲ್ ಕನ್ನಡದಲ್ಲಿ, ಅವರು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಬಂದು ನನಗೋಸ್ಕರ ಸಿನಿಮಾ ನೋಡ್ತಾರೆ. ಬಡವರಾಜ್ಕಲ್ ನೋಡಿದ್ದಾರೆ, ಆ್ಯಂಡ್ ಕಾಂತಾರ ಅಷ್ಟು ಆ ಇಂಪ್ಯಾಕ್ಟ್ ಮಧ್ಯೆ ಎಡ್ ಬುಷು ಫಸ್ಟ್ ವೀಕ್ ಒಂದು ದೊಡ್ಡ ಓಪನಿಂಗ್ ಕೊಟ್ಟರು ನನಗೆ. ಅಂದರೆ ನಮ್ಮ ಪೇಡ್ ಪ್ರೀಮಿಯರ್ ಆಲ್ಮೋಸ್ಟ್ 28 ಶೋ ಫುಲ್ ಆಗಿತ್ತು ಫಸ್ಟ್ ವೀಕು, ಅಮೇಝಿಂಗ್ ಕಲೆಕ್ಷನ್ನು. ದಟ್ ಶೋಸ್ ಅಲ್ಲ, ನನಗೆ ನನ್ನ ಜನ ಇದ್ದಾರೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ. ಅದು ಇನ್ನೂ ದೊಡ್ಡದಾಗಕ್ಕೆ ಟೈಮ್ ತಗೊಳ್ಳುತ್ತೆ. ಡಾಲಿನ ಪ್ರೀಸ್ ಬಳಗ ಏನಿದೆಯಲ್ಲ, ನಿಜಕ್ಕೂ ಸಿಕ್ಕಾಪಟ್ಟೆ ದೊಡ್ಡದೇ ಇದೆ. ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಿನ ನಾನು ಪ್ಯಾನ್ ಇಂಡಿಯಾ.